New Hope TV, your encounter with God. Such a joy to come to your house through this program called Prophetic Voice. I believe that even today, as you hear the word of God, God is going to do something wonderful, marvelous, miracle in your life through this program. ನಾನು ಅಂದುಕೊಳ್ಳುತ್ತೇನೆ ಈ ಸಂದೇಶದ ಮೂಲಕವಾಗಿ ನಿಮಗೂ ನಿಮ್ಮ ಮನೆಗಳಿಗೂ ದೇವರು ಒಂದು ಮಹತ್ತಾದ ಕಾರ್ಯವನ್ನು ಮಾಡುತ್ತಾನೆಂದು ಸೊ ಐ ಎನ್ಕರೇಜ್ ಯು ಟು ಜಸ್ಟ್ ಸಿಟ್ ಫಾರ್ ಫ್ಯೂ ಮಿನಿಟ್ಸ್ ಬಿಫೋರ್ ದ ಟಿವಿ ಸ್ಕ್ರೀನ್ ಆರ್ ಬಿಫೋರ್ ಯುವರ್ ಫೋನ್ ಫಾರ್ ವೇರ್ ಅವರ್ ವಾಚಿಂಗ್ ಆ್ಯಂಡ್ ಲಿಸನ್ ಟು ದಿಸ್ ವರ್ಡ್ ಬಿ ಪ್ಲಸ್ಡ್ ಆದ್ದರಿಂದ ದಯವಿಟ್ಟು ನೀವು ಸ್ವಲ್ಪ ಸಮಯ ಕುಳಿತು ಯಾವುದೇ ಕಾರ್ಯಗಳನ್ನು ವೀಕ್ಷಿಸದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ ಬೈಬಲ್ ಸೇಸ್ ದೇವರ ವಾಕ್ಯವು ಹೇಳುತ್ತದೆ ಇನ್ ಐಝ್ಟಿ ತ್ರೀ ನೈನ್ಟೀನ್ ಯಶ ಎನ್ ಬರೆದ ಪ್ರವಾದನೆ ಗ್ರಂಥ ನಲವತ್ತ ಮೂರನೇ ಅಧ್ಯಾಯ ಹತ್ತೊಂಬತ್ತರಲ್ಲಿ ಬೈಬಲ್ ಸೇಸ್ ಬಿಹೋಲ್ಡ್ ಐ ವಿಲ್ ಡೂ ಅ ನ್ಯೂ ಥಿಂಗ್ಸ್ ನೌ ಇಟ್ ಶಾಡ್ ಸ್ಪ್ರಿಂಗ್ ಫೋರ್ತ್ ಇಗೋ ನಾನು ಒಂದು ಹೊಸ ಕಾರ್ಯವನ್ನು ಮಾಡುವೆನು ಅದು ಈಗಲೇ ತಲೆದೋರುತ್ತಲಿರುವುದು ನಿಮಗೆ ತಿಳಿದಿಲ್ಲವೋ ದ ಬೈಬಲ್ ಸೇಸ್ ಗಾಡ್ಸ್ ವರ್ಡ್ ಸೇಸ್ ದ ದೇವರ ವಾಕ್ಯವು ಹೇಳುತ್ತದೆ ದೇವರು ಹೊಸ ಕಾರ್ಯವನ್ನು ಮಾಡುತ್ತಾನೆ ಎಂಬುದಾಗಿ ಅವಸ್ ಅ ಗಾಡ್ ಹೂ ಗಿವ್ಸ್ ನ್ಯೂ ಬಿಗಿನಿಂಗ್ ನಮ್ಮ ದೇವರು ಒಂದು ಹೊಸ ಪ್ರಾರಂಭವನ್ನು ಮಾಡುವ ದೇವರಾಗಿದ್ದಾನೆ ಹೀ ಇಸ್ ಅ ಗಾಡ್ ಹೂ ಇನಿಶಿಯೇಟ್ಸ್ ನ್ಯೂ ಥಿಂಗ್ಸ್ ಇನ್ ಆರ್ ಲೈಫ್ ಆತನು ನಮ್ಮ ಜೀವನದಲ್ಲಿ ಹೊಸ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ ಮೆನಿ ಟೈಮ್ಸ್ ವಿ ಥಿಂಕ್ ಅಬೌಟ್ ದ ಪಾಸ್ಟ್ ಆ್ಯಂಡ್ ವಿ ಅಂಡ್ ಡಿಸ್ಟರ್ಬ್ಡ್ ನಾವು ಅನೇಕ ಸಮಯದಲ್ಲಿ ಕಳೆದು ಹೋದಂಥ ಕಾಲದಲ್ಲಿ ಬಹಳ ಗಲಿಬಿಲಿಗಳ ಒಳಗೆ ಹೋಗಿದ್ದೇವೆ ಮೆನ್ ವಿ ಥಿಂಕ್ ಅಬೌಟ್ ದ ಪಾಸ್ಟ್ ಬಿಟರ್ ಎಕ್ಸ್ಪೀರಿಯನ್ಸಸ್ ವಿ ವೆಂಟ್ ಥ್ರೂ ವಿ ಫೀಲ್ ದಟ್ ಅವರ್ ಲೈಫ್ ಈಸ್ ಡಿಫಿಟೆಡ್ ಲೈಫ್ ಅನೇಕ ಸಮಯದಲ್ಲಿ ನಮಗೆ ಕಹಿಯಾದ ಅನುಭವಗಳು ಆದಾಗ ನಾವು ಅನೇಕ ಸೋಲುಗಳನ್ನು ಎದುರಿಸುವವರಾಗಿ ಕಳೆದಿದ್ದೇವೆ ಆ್ಯಂಡ್ ಆ್ಯಂಡ್ ದೋಸ್ ಸಿಚುವೇಶನ್ಸ್ ಇನ್ ಇನ್ ಹ್ಯಾಸ್ ಲೆಫ್ಟ್ ಹಾರ್ಟ್ಸ್ ಅನೇಕ ಸಮಯಗಳಲ್ಲಿ ನಮ್ಮ ಹೃದಯಗಳಲ್ಲಿ ಅನೇಕ ಕಹಿಯಾದ ಅನುಭವಗಳು ಮತ್ತು ಸೋಲುವಿಕೆಯ ಕಾರ್ಯಗಳನ್ನು ನಾವು ಅನುಭವಿಸಿದ್ದೇವೆ ಮೈ ಬಿ ಯು ಗೋಯಿಂಗ್ ಥ್ರೂ ಸಮ್ ಕೈಂಡ್ ಆಫ್ ಬಿಟರ್ ಎಕ್ಸ್ಪೀರಿಯನ್ಸಸ್ ಇನ್ ಯರ್ ಲೈಫ್ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಅನೇಕ ಕಹಿಯಾದ ಅನುಭವಗಳನ್ನು ದಾಟಿರಬಹುದು ಮೈ ಬಿ ಯು ಆರ್ ಲುಕಿಂಗ್ ಫಾರ್ ಅ ಬ್ರೇಕ್ ಥ್ರೂ ಅನೇಕ ಸಮಯದಲ್ಲಿ ನೀವು ಮುರಿದು ಹೋದವರಾಗಿರಬಹುದು ಮೈಟ್ ಆರ್ ಲುಕಿಂಗ್ ಫಾರ್ ಅನೇಕ ಸಮಯದಲ್ಲಿ ನೀವು ಒಂದು ಸ್ವಸ್ಥತೆಯನ್ನು ಎದುರು ನೋಡುವವರಾಗಿರಬಹುದು ಮೈಟ್ ಬಿ ಆರ್ ಲುಕಿಂಗ್ ಫಾರ್ ಅನ್ ಎಕ್ಸೈಟ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸಿಚುವೇಷನ್ಸ್ ಅನೇಕ ಸಮಯದಲ್ಲಿ ನೀವು ಒಂದು ಒಳ್ಳೆಯ ಒಂದು ಅನುಭವವನ್ನು ಎದುರು ನೋಡುವರಾಗಿರಬಹುದು ಟುಡೇ ಆದರೆ ಈಗ ಆಸ್ ಯು ವಾಚಿಂಗ್ ದಿಸ್ ಪ್ರೋಗ್ರಾಮ್ ಇವತ್ತು ನೀವು ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿರುವಲ್ಲಿ

ಅದೇ ಸಮಯದಲ್ಲಿ ಕೇಳಿಸ್ಕೊಳ್ತಿರುವಂಥ ನೀವು ಒಟ್ಟಿಗೆ ಸೇರಿ ದೇವರೇ ನಮ್ಮ ಜೀವನದಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡಿರಿ ಎಂಬುದಾಗಿ ಕೇಳುವವರಾಗಿರೋಣ ವಿ ಆರ್ ವಿಡ್ ಆಫ್ ಗೋಯಿಂಗ್ ಥ್ರೂ ಸಿಕ್ನೆಸ್ ವಿ ಆರ್ ವಿಡ್ ಆಫ್ ಗೋಯಿಂಗ್ ಥ್ರೂ ಬ್ಯಾಟಲ್ಸ್ ವಿ ಆರ್ ಟಾಯರ್ಡ್ ಆಫ್ ಗೋಯಿಂಗ್ ಥ್ರೂ ಹಾರ್ಟ್ ಸಿಚುವೇಶನ್ಸ್ ವಿ ನೀಡ್ ಆ್ಯಂಡ್ ನ್ಯೂ ಬಿಗಿನಿಂಗ್ ಲಾರ್ಡ್ ದೇವರ ಬಳಿಗೆ ಹೇಳೋಣ ದೇವರೇ ನಾವು ಅನೇಕ ಸೋಲುಗಳ ಮಧ್ಯದಲ್ಲಿ ಹೋಗಿದ್ದೇವೆ ಅನೇಕ ಕಾಯಿಲೆಗಳಿಂದ ಬಾಧಿತರಾಗಿದ್ದೇವೆ ಅನೇಕ ಗಲಿಬಿಲಿಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೆ ಆದರೆ ಇಂದು ನಮ್ಮ ಜೀವನದಲ್ಲಿ ಒಂದು ಹೊಸ ಕಾರ್ಯವನ್ನು ಹೊಸ ಪ್ರಾರಂಭವನ್ನು ಮಾಡಿರಿ ಎಂದು ಕೇಳೋಣ ಇನ್ ದ ಫೋರ್ತ್ ಸೆಂಚುರಿ ದೇರ್ ವಾಸ್ ಅ ರೋಮನ್ ಎಂಪೈಯರ್ ಬೈ ನೇಮ್ ಕಾನ್ಸ್ಟಂಟೈನ್ ನಾಲ್ಕನೆಯ ಶತಮಾನದಲ್ಲಿ ರೋಮಾ ಅಧಿಪತಿಯಾಗಿದ್ದಂತಹ ಒಬ್ಬ ವ್ಯಕ್ತಿ ಕಾನ್ಸ್ಟಂಟೈನ್ ಹೀ ವೆಂಟ್ ಎಗೇನ್ಸ್ಟ್ ಟು ವಾರ್ ವಿತ್

ಮ್ಯಾಕ್ಸ್ ಎಂಬ ಆ ವ್ಯಕ್ತಿಯು ಆರು ಸಾರಿಯು ಗೆದ್ದಿದ್ದಾನೆ ಅ ಸಿಕ್ಸ್ ಟೈಮ್ ವಾಸ್ ಅ ವೆರಿ ಮೇಜರ್ ಡಿಫೀಟ್ ಟು ಟು ಫ್ಲೀ ಫಾರೆಸ್ಟ್ ಹೈಡ್ ಇನ್ ಕೇವ್ಸ್ ಆರನೆಯ ಸಾರಿ ಕಾನ್ಸ್ಟೈನ್ ಬಹಳ ಕೆಟ್ಟದಾದ ರೀತಿಯಲ್ಲಿ ಸೋಲನ್ನು ಅನುಭವಿಸಿ ಅರಣ್ಯದಲ್ಲಿ ತನ್ನನ್ನು ಬಚ್ಚಿಟ್ಟುಕೊಳ್ಳುವ ರೀತಿಯಲ್ಲಿ ಓಡುವವನಾಗಿದ್ದಾನೆ ಹೈಡಿಂಗ್ ಇನ್ ಕೇವ್ಸ್ ಅವನು ಅರಣ್ಯದಲ್ಲಿ ಗುಹೆಗಳಲ್ಲಿ ಅವನು ಓಡುವವನಾಗಿದ್ದನು ವಿತ್ ಫಿಯರ್ ಭಯದಿಂದ ನಡುವವನಾಗಿದ್ದ ಅವನಿಗೆ ಯಾವುದೇ ಭರವಸೆ ಇರಲಿಲ್ಲ ಹ್ಯಾವ್ ಎನಿ ಕೈಂಡ್ ಆಫ್ ಗುಡ್ ಸೈಟ್ ಅಬೌಟ್ ಇಸ್ ಫ್ಯೂಚರ್ ಅವನಿಗೆ ಮುಂದಿನ ಜೀವನದ ಯಾವುದೇ ಒಂದು ಭರವಸೆಯೂ ಅವನಿಗಿರಲಿಲ್ಲ ಇನ್ ದಟ್ ಡಿಫಿಕಲ್ಟ್ ಟೈಮ್ಸ್ ಅಂತಹ ಒಂದು ಕಷ್ಟಕರವಾದ ಸಮಯದಲ್ಲಿ ನೈಟ್ ಹ್ಯಾಡ್ ಎ ಡ್ರೀಮ್ ಆವತ್ತು ರಾತ್ರಿ ಅವನ ಕನಸು ಅವನಿಗೆ ಒಂದು ಕನಸು ಬಿತ್ತು ಇನ್ ಡ್ರೀಮ್ ಆ ಕನಸಿನಲ್ಲಿ ಈ ಈ ಈ ಹ್ಯಾಡ್ 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 ವಿಷನ್ ಡ್ರೀಮ್ ಅಬೌಟ್ ಕ್ರಾಸ್ ಅವನಿಗೆ ಆ ಕನಸಿನಲ್ಲಿ ಒಂದು ಶಿಲುಬೆಯು ಕಾಣಿಸಿಕೊಂಡಿತ್ತು ಆ್ಯಂಡ್ ಈ ವಾಯ್ಸ್ ದ್ಯಾಟ್ ಪುಟ್ ಆನ್ ದಿಸ್ ಕ್ರಾಸ್ ಆ್ಯಸ್ ಯು ಬ್ಯಾನರ್ ಆ ಒಂದು ಕನಸಿನ ಜೊತೆಯಲ್ಲಿ ಒಂದು ಸ್ವರವು ಕೇಳಿಸಿತು ಈ ಒಂದು ಶಿಲುಬೆಯನ್ನು ನಿನ್ನ ಬಾವುಟದಲ್ಲಿ ಸೇರಿಸು ವಿಲ್ ಬಿ ವಿಕ್ಟೋರಿಯಸ್ ಹಾಗೆ ಮಾಡುವಾಗ ನೀನು ಜಯಶಾಲಿ ಆಗುವಿ ಎಂದು ಸಿ ಸೊ ಈ ವೋಕಪ್ ಇನ್ ದ ಮಾರ್ನಿಂಗ್ ಅವನು ಬೆಳಗ್ಗೆ ಎದ್ದನು ಆ್ಯಂಡ್ ಈ ಹ್ಯಾಡ್ ಫ್ಯೂ ಸೋಲ್ಜರ್ಸ್ ಲೆಫ್ಟ್ ಓವರ್ ವಿತ್ ಹಿಮ್ ಕೆಲವು ಸೈನಿಕರು ಅವನಿಂದ ಬಿಟ್ಟು ಹೋಗಿದ್ದರು ಫ್ಯೂ ಫ್ಲೋರ್ ಸೋಲ್ಜರ್ಸ್ ಸ್ಟೇಯಿಂಗ್ ವಿತ್ ಹೇಮ್ ಕೆಲವರು ಮಾತ್ರ ಅವನೊಂದಿಗೆ ಉಳಿದಿದ್ದರು ಈ ಶೇಡ್ ದ ಡ್ರೀಮ್ ವಿತ್ ದಮ್ ಅವನು ತನ್ನ ಕನಸಿನ ಬಗ್ಗೆ ಅವರಿಗೆ ವಿವರಿಸಿದನು ದ ಸೋಲ್ಜರ್ಟ್ ದ ಕ್ರಾಸ್ ಇಸ್ ದ ಸೈನ್ ಆಫ್ ಕ್ರಿಸ್ಟಿಯನ್ಸ್ ಸೈನಿಕರಲ್ಲಿ ಒಬ್ಬನು ಹೇಳಿದನು ಶಿಲುಬೆಯು ಕ್ರೈಸ್ತರ ಚಿಹ್ನೆಯಾಗಿದೆ ಎಂದು ಸೊ ವೆಂಟ್ ಟು ಪುಟ್ ದಟ್ ಇನ್ ಬ್ಯಾನರ್ ಆದ್ದರಿಂದ ಕಾನ್ಸ್ಟೈನ್ ತನ್ನ ಬಾವುಟದಲ್ಲಿ ಶಿಲುಬೆಯನ್ನು ಹಚ್ಚಿದನು ಅಗೈನ್ ಸೆವೆಂತ್ ಟೈಮ್ ಟು ವಾರ್ ಅಗೇನ್ಸ್ಟ್ ವಿರೋಧವಾಗಿ ಏಳನೆಯ ಸಾರಿ ಯುದ್ಧಕ್ಕೆ ಹೊರಟನು ಆ ಸಮಯದಲ್ಲಿ ಅವನು ಶ್ರೇಷ್ಠವಾದ ಒಂದು ಗೆಲುವನ್ನು ದೇ ದೇ ದ ಸಿಟೀಸ್ ಅವನು ಅವನು ಆ ಪಟ್ಟಣಗಳನ್ನೇ ಜಯಿಸಿಕೊಂಡನು ಬ್ಯಾಕ್ ವಿತ್ ಗ್ರೇಟ್ ವಿಕ್ಟ್ರಿ ವಿಶೇಷ ಶ್ರೇಷ್ಠವಾದಂತಹ ಒಂದು ಗೆಲುವನ್ನು ಅನುಭವಿಸಿ ತಿರುಗಿ ತಿರುಗಿಬಹುದು ದಿಸ್ ಕಾನ್ಸ್ಟೈನ್ ಶೇರ್ಡ್ ದ ಸೀಕ್ರೆಟ್ ಆಫ್ ವಿನ್ನಿಂಗ್ ದಿಸ್ ವಾರ್ ವಿತ್ ಆಲ್ ಇಸ್ ಪೀಪಲ್ ಆ ಕಾನ್ಸ್ಟಂಟೈನ್ ಈ ಒಂದು ಯುದ್ಧದ ಗೆಲುವಿನ ರಹಸ್ಯವನ್ನು ಆ ಎಲ್ಲ ಜನಗಳಿಗೆ ಆಫ್ ಕ್ರಾಸ್ ಅವನು ಹೇಳಿದನು ನಾನು ಒಂದು ಶಿಲುಬೆಯ ಕನಸನ್ನು ಕಂಡೆನು ಸೊ ಆಲ್ ಗೇವ್ ದೇರ್ ಹಾರ್ಟ್ ಆ್ಯಂಡ್ ಆ್ಯಂಡ್ ಜೀಸಸ್ ಸ್ಟಾರ್ಟೆಡ್ ಬಿಲೀವಿಂಗ್ ಜೀಸಸ್ ಅದನ್ನು ಕೇಳಿಸಿಕೊಂಡ ಎಲ್ಲರೂ ತಮ್ಮ ಹೃದಯಗಳನ್ನು ತಮ್ಮ ಜೀವನವನ್ನು ಕರ್ತನಾದ ಯೇಸು ಕ್ರಿಸ್ತನಿಗೆ ಸಮರ್ಪಿಸಿದರು ಮೈ ಡಿಯರ್ ಬಿಲವರ್ಡ್ ನನ್ನ ಪ್ರಿಯರೇ ಸಿಕ್ಸ್ ಟೈಮ್ಸ್

You are going through a situation where you have never seen victory but only defeat in your life. Might be you are thinking that I am not better than this person, that person, my life is going to continue in defeated situation. ನೀವು ಅಂದುಕೊಂಡಿರಬಹುದು ನಾನು ಅವರ ಹಾಗೆ ಮತ್ತೊಬ್ಬರ ಹಾಗೆ ಗೆಲುವಿನ ವ್ಯಕ್ತಿಯಲ್ಲ ನಾನು ಸೋಲುಗಳ ಮದ್ದಲ್ಲೇ ಹೋಗ್ತಾ ಇದ್ದೇನೆ ಎಂದು ಬಟ್ ದಿಸ್ ವಂಡರ್ಫುಲ್ ಟೈಮ್ ಐ ವಾಂಟ್ ಟು ಎನ್ಕರೇಜ್ ಯು ದ ಗಾಡ್ ಗೆ ವಿಕ್ಟ್ರಿ ಟು ಕಾನ್ಸ್ಟಂಟೈನ್ ಈಸ್ ಏಬಲ್ ಟು ಗಿವ್ ಯು ವಿಕ್ಟ್ರಿ ಕರ್ತನಾದ ಯೇಸು ಕ್ರಿಸ್ತನು ಕಾನ್ಸ್ಟಂಟೈನ್ಗೆ ಕೊಟ್ಟಂತಹ ಗೆಲುವನ್ನು ನಿನ್ನ ಜೀವನದಲ್ಲಿಯೂ ಕೊಡುತ್ತಾನೆಂಬುದಾಗಿ ನಿಮ್ಮನ್ನು ನಾನು ಪ್ರೋತ್ಸಾಹಿಸುತ್ತೇನೆ ಇವನ್ ಯು are able to overcome all the hard situations you're going through with the help with the grace with the power of lord jesus christ what your own strength couldn't do what your own uh, effort couldn't do God can work it out for you a great miracle. When I was young, my father used to call me useless. And he said that I don't see any good things in you. ಅವರು ಹೇಳ್ತಿದ್ರು ನಿನ್ನಲ್ಲಿ ಯಾವುದೇ ಒಳ್ಳೆತನವನ್ನು ನಾನು ಕಾಣುತ್ತಿಲ್ಲ ಎಂದು ದಟ್ ಯು ಆರ್ ನಾಟ್ ಬೆಟರ್ ದನ್ ಯುವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನೀನು ನಿನ್ನ ಸಹೋದರ ಸಹೋದರಿಯರಿಗಿಂತ ಯಾವುದೇ ರೀತಿಯಲ್ಲಿ ಒಳ್ಳೆಯದ ಒಳ್ಳೆತನದಲ್ಲಿ ಇಲ್ಲ ಎಂದು ಹೇಳುತ್ತೆ ದೇ ಆರ್ ಫಾರ್ ಬೆಟರ್ ದೆನ್ ಯು ಅವರೆಲ್ಲರೂ ನಿನಗಿಂತ ಬಹಳ ಉತ್ತಮರಾಗಿ ಟ್ಯಾಲೆಂಟೆಡ್ ಅವರು ಬಹಳ ಚಟುವಟಿಕೆಯಲ್ಲಿ ಅವರು ಬಹಳ ಚಟುವಟಿಕೆಗಳಲ್ಲಿ ಮುಂದುವರೆದಿದ್ದಾರೆ ಬಟ್ ಯು ಆರ್ ನಥಿಂಗ್ ಬಿಫೋರ್ ದಮ್ ಆದರೆ ನೀನು ಅವರ ಮುಂದೆ ಏನೂ ಇಲ್ಲ ಯು ಆರ್ ನೀನು ಪ್ರಯೋಜನವಿಲ್ಲದವನು ಇವೆನ್ ದೊ ಯು ಬಾರ್ನ್ ಚೈಲ್ಡ್ ಯು ಆರ್ ನೀನು ಮೊದಲನೇ ಮಗನಾಗಿ ಹುಟ್ಟಿದ್ದರೂ ಕೂಡ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲದವನು ಯು ವಿಲ್ ಸರ್ವ್ ದೆಮ್ ನೀನು ಅವರಿಗೆ ಸೇವೆ ಮಾಡು ಯು ವಿಲ್ ಸರ್ವ್ ದೆಮ್ ನೀನು ಅವರಿಗೆ ಸೇವೆ ಮಾಡುವಿ ಸೊ ದಿಸ್ ವರ್ಡ್ಸ್ ವಾಸ್ ವೆರಿ ಮಚ್ ಯು ನೋ ಕಾಸಿಂಗ್ ಬಿಟರ್ನೆಸ್ ಇನ್ ಮೈ ಹಾರ್ಟ್ ಈ ಮಾತುಗಳು ನನ್ನ ಹೃದಯದಲ್ಲಿ ಬಹಳ ಕಹಿಯನ್ನು ಏರ್ಪಡಿಸಿತ್ತು ದಿಸ್ ವರ್ಡ್ಸ್ ವೇ ಬ್ರೇಕಿಂಗ್ ಮೈ ಹಾರ್ಟ್ ಈ ಮಾತುಗಳು ನನ್ನ ಹೃದಯವನ್ನು ಮುರಿದು ಹಾಕಿತು ಆ್ಯಂಡ್ ಮೆನಿ ಟೈಮ್ಸ್ ಐ ಥಾಟ್ ಆಫ್ ಕಮಿಟಿಂಗ್ ಸೂಸೈಡ್ ಆಗ ನಾನು ಆತ್ಮಹತ್ಯೆಗೆ ನನ್ನನ್ನು ಒಪ್ಪಿಸುವವನಾಗಿದ್ದೆ ಮೆನಿ ಟೈಮ್ಸ್ ಐ ಥಾಟ್ ಆಫ್ ಕಮಿಟಿಂಗ್ ಸೂಸೈಡ್ ಅನೇಕ ಸಾರಿ ನಾನು ನನ್ನ ನಾನು ಆತ್ಮಹತ್ಯೆಗೆ ನನ್ನನ್ನು ಒಪ್ಪಿಸುವವನಾಗಿ ಬಿಕಾಸ್ ದಿಸ್ ವಾಸ್ ಫ್ರೇಮ್ಡ್ ಇನ್ ಮೈ ಮೈಂಡ್ ಯಾಕೆಂದರೆ ಆ ಅನಿಸಿಕೆಯು ನನ್ನ ಮನಸ್ಸಿನಲ್ಲಿ ಆಳವಾಗಿ ಅಚ್ಚಳಿಸಲ್ಪಟ್ಟಿತ್ತು ದಿಸ್ ಥಾಟ್ ಸ್ಟಾರ್ಟೆಡ್ ಇನ್ಫ್ಲೂಯೆನ್ಸಿಂಗ್ ಮೈ ಥಾಟ್ ಲೈಫ್ ಅದು ನನ್ನ ಮನಸ್ಸಿನಲ್ಲಿ ಬಹಳ ಬಹಳ ಗಟ್ಟಿಯಾದ ರೀತಿಯಲ್ಲಿ ಅಚ್ಚಿಳಿದು ಹೋಗಿತ್ತು ಬಟ್ ಒನ್ ಡೇ ಇನ್ ನೈನ್ಟೀನ್ ನೈಂಟಿ ಏಟ್ ಮೇ ಐ ಹರ್ಡ್ ವಾಯ್ಸ್ ಆಫ್ ಗಾಡ್ ಆದರೆ ಒಂದು ದಿನ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸವಿ ಮೇ ತಿಂಗಳಲ್ಲಿ ಒಂದು ಸ್ವರವನ್ನು ಕೇಳಿದೆ ದ ವಾಯ್ಸ್ ಸನ್ ಯು ಆರ್ ನಾಟ್ ಯೂಸ್ಲೆಸ್ ಐ ವಿಲ್ ಯೂಸ್ ಯು ಆ ಸ್ವರದಲ್ಲಿ ನಾನು ಕೇಳಿಸಿಕೊಂಡೆ ನನ್ನ ಮಗನೇ ನೀನು ಪ್ರಯೋಜನವಲ್ಲದವನಲ್ಲ ಆದರೆ ನಾನು ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತೇನೆಂದು ದಟ್ಸ್ ದ ವಾಯ್ಸ್ ಆಫ್ ಗಾಡ್ ಅದುವೇ ದೇವರ ಸ್ವರ ದಟ್ಸ್ ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅದುವೇ ಪವಿತ್ರಾತ್ಮನ ಸ್ವರ ದ ವಾಯ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅದುವೇ ಯೇಸು ಕ್ರಿಸ್ತನ ಸ್ವರ ವಾಯ್ಸ್ ಗ್ರೇಟ್ ಇಂಪ್ಯಾಕ್ಟ್ ಇನ್ ಮೈ ಲೈಫ್ ಆ ಸ್ವರವು ನನ್ನ ಜೀವನದಲ್ಲಿ ಬಹಳ ಅದ್ಭುತವಾದ ರೀತಿಯಲ್ಲಿ ನಡೆಸಿದೆ ಮೈ ಥಿಂಕಿಂಗ್ ಅಪ್ ಸೈಡ್ ಡೌನ್ ಆ ಒಂದು ನನ್ನ ಮನೆ ಮನಸ್ಸಿನ ಒಳಗಿದ್ದಂತಹ ಅನಿಸಿಕೆಯನ್ನು ತಲೆ ಕೆಳಗಾಗಿ ಮಾಡಿಬಿಟ್ಟಿತ್ತು ಫಾಲೋವಿಂಗ್ ಜೀಸಸ್ ರೀಡಿಂಗ್ ಇಸ್ ವರ್ಡ್ ಅಟೆಂಡಿಂಗ್ ದ ಚರ್ಚ್ ಆ್ಯಂಡ್ ದ ಸ್ಟಾರ್ಟೆಡ್ ಟು

ದೇವರ ವಾಕ್ಯದಲ್ಲಿ ಎರಡು ಕೋರೆಂತದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ವಾಕ್ಯವು ಹೇಳಲ್ಪಡುತ್ತದೆ ಒಬ್ಬನು ಕ್ರಿಸ್ತನ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿರುವನು ಎಂಬುದು ಅವನು ನೂತನ ಸೃಷ್ಟಿಯಾಗಿದ್ದ ಹಳೆಯವುಗಳೆಲ್ಲ ಅಳಿದು ಹೋಯಿತು ಎಂದು ಮೈ ಡಿಯರ್ಡ್ ನನ್ನ ಪ್ರಿಯರೇ ಆರ್ ಯು ಎಕ್ಸ್ಪೆಕ್ಟಿಂಗ್ ಹ್ಯಾಪನ್ ಇನ್ ಯುವರ್ ಲೈಫ್ ನಿನ್ನ ಜೀವನದಲ್ಲಿ ಒಂದು ಹೊಸ ಕಾರ್ಯವು ನಡೆಯುವುದನ್ನು ನೀನು ಎದುರು ನೋಡುತ್ತೀಯೋ ಆರ್ ಯು ಎಕ್ಸ್ಪೆಕ್ಟಿಂಗ್ ದಟ್ ಓಲ್ಡ್ ಟು ಗೋ ಔಟ್ ಆಫ್ ಯರ್ ಲೈಫ್ ನಿನ್ನ ಜೀವನದಲ್ಲಿ ಕಳೆದು ಹೋದಂತಹ ಹಳೆಯ ಸೋಲುಗಳು ನಿನ್ನ ಜೀವನವನ್ನು ಬಿಟ್ಟು ಹೋಗಬೇಕೆಂದು ಬಯಸ್ತೀಯೋ ವಾಂಟ್ ನ್ಯೂ ತಿಂಗ್ಸ್ ಟು ಕಮ್ ನೀನು ನೆನೆಸ್ತೀಯೋ ಹೊಸ ಕಾರ್ಯಗಳು ನನ್ನ ಜೀವನದಲ್ಲಿ ಬರಲಿ ಎಂಬುದಾಗಿ ಇಫ್ ಯುರ್ ವರ್ಡ್ ಇಫ್ ಯು ಎಸ್

ಕರ್ತನಾದ ಯೇಸು ಕ್ರಿಸ್ತನನ್ನು ಯಾವಾಗ ನೀನು ದೇವರು ಕರ್ತನು ಎಂಬುದಾಗಿ ಸ್ವೀಕರಿಸಿಕೊಂಡಿದ್ದೀಯೋ ವೆನ್ ಯು ಕನ್ಫರ್ಸ್ ಯುವರ್ ಸಿನ್ಸ್ ನಿನ್ನ ಪಾಪಗಳನ್ನು ಅರಿಕೆ ಮಾಡಿದ್ ವೆನ್ ಯು ಹೋಪ್ ಒನ್ ಎ ಹಾರ್ಟ್ ಟು ಜೀಸಸ್ ನಿನ್ನ ಹೃದಯವನ್ನು ಕರ್ತನಿಗೆ ಒಪ್ಪಿಸಿದೀಯೋ ಗಾಡ್ ಡಸ್ ಸಮಥಿಂಗ್ ವಂಡರ್ಫುಲ್ ಕರ್ತನು ಅದ್ಭುತವಾದ ಕಾರ್ಯವನ್ನು ನಿನ್ನ ಜೀವನದಲ್ಲಿ ಮಾಡುತ್ತಾ ಹಿ ಸ್ಟಾರ್ಟ್ಸ್ ನ್ಯೂ ಥಿಂಗ್ಸ್ ಇನ್ ಯುವರ್ ಲೈಫ್ ಆತನು ನಿನ್ನ ಜೀವನದಲ್ಲಿ ಹೊಸ ಕಾರ್ಯವನ್ನು ಮಾಡುತ್ತಾ ಹಿ ಸ್ಟಾರ್ಟ್ಸ್ ಲೈಟ್ ಸ್ಟಾರ್ಟ್ ಲೈಟ್ ಇನ್ ಯರ್ ಲೈಫ್ ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಆತನು ಚಿಮ್ಮು ಆತನಾಗಿರುತ್ತೆ ದ ಪವರ್ ಆಫ್ ಡಾರ್ಕ್ನೆಸ್ ವಿಲ್ ಸ್ಟಾರ್ಟ್ ಲೂಸಿಂಗ್ ಫ್ರಮ್ ಯೂ ನಿನ್ನಲ್ಲಿರುವಂತಹ ಕತ್ತಲು ನಿನ್ನನ್ನು ಬಿಟ್ಟು ಸಿನ್ ಸ್ಟಾರ್ಟ್ ಲೂಸಿಂಗ್ ಪವರ್ ಅಗಲುವಂತದ್ದಾಗಿತ್ತು ಪಾಪವು ತನ್ನ ಬಲವನ್ನು ನಿನ್ನ ನಿನ್ನ ಜೀವಿತದಿಂದ

ದೇವರು ಒಂದು ಹೊಸ ಕಾರ್ಯವನ್ನು ನಿನ್ನ ಒಳಗಿನಿಂದ ಪ್ರಾರಂಭಿಸುವ ವಿ ಟ್ರೈ ಟು ಬಿಕಮ್ ನ್ಯೂ ಬೈ ಡೂಯಿಂಗ್ ಸಮಥಿಂಗ್ ಔಟ್ಸೈಡ್ ನಾವು ನೆನೆಸ್ತೇವೆ ಹೊರಗಿನಿಂದ ಒಂದು ಹೊಸ ಕಾರ್ಯ ನಡೆಯಬೇಕು ಎಂದು ಬಟ್ ಆದರೆ ಗಾಡ್ಸ್ ವೇ ಆಫ್ ಡೂಯಿಂಗ್ ನ್ಯೂ ಇಸ್ ಡೂಯಿಂಗ್ ಥಿಂಗ್ಸ್ ಫ್ರಮ್ ಇನ್ಸೈಡ್ ಆದರೆ ದೇವರು ನಮ್ಮ ಒಳಗಿನಿಂದ ಒಂದು ಹೊಸ ಕಾರ್ಯವನ್ನು ಮಾಡಲು ಪ್ರಾರಂಭಿಸ್ತಾನೆ ಬೈ ಫೇತ್ ವೆನ್ ಯು ಅಂಡ್ ಐ ಸರೆಂಡರ್ ಲೈಫ್ ಟು ಗಾಡ್ಸ್ ಲೈಫ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್ ದಿಸ್ ನ್ಯೂನೆಸ್ ಸ್ಟಾರ್ಟ್ಸ್ ಇನ್ ಸ್ಪಿರಿಟ್ ನಾವು ಯಾವಾಗ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಬಿಡುತ್ತೇವೆಯೋ ನಮ್ಮ ಆತ್ಮವನ್ನು ಒಪ್ಪಿಸಿಕೊಟ್ಟು ಬಿಡುತ್ತೇವೆಯೋ ಆಗ ದೇವರು ನಮ್ಮ ಜೀವನದಲ್ಲಿ ನೂತನ ಕಾರ್ಯವನ್ನು ಮಾಡಲು ಪ್ರಾರಂಭಿಸ್ತಾನೆ ಫ್ರಮ್ ದಟ್ ಡೇ ಆನ್ವರ್ಡ್ ಗಿವ್ಸ್ ನ್ಯೂ ಹಾರ್ಟ್ ಆ ದಿನದಿಂದ ದೇವರು ನಮಗೆ ನೂತನ ಹೃದಯವನ್ನು ನಮಗೆ ಕೊಡುತ್ತಾನೆ ಈ ಸ್ಟಾರ್ಟ್ಸ್ ಈಸ್ ಈ ಜಸ್ಟ್ ರಿಸೀವ್ ನ್ಯೂ ಸ್ಪಿರಿಟ್ ಆ ಸಮಯದಿಂದ ದೇವರು ನಮಗೆ ನೂತನ ಆತ್ಮವನ್ನು ಕೊಡುತ್ತಾನೆ ನ್ಯೂ ವೇ ಆಫ್ ನೂತನ ಆಲೋಚನೆಯನ್ನು ಕೊಡುತ್ತಾನೆ ನ್ಯೂ ಸ್ಟ್ರೆಂತ್ ನೂತನ ಬಲವನ್ನು ಕೊಡುತ್ತಾನೆ ಮೈ ಡಿಯರ್ಡ್ ನನ್ನ ಪ್ರಿಯರೇ God wants to start new things in your life. Are you ready to give your heart to Jesus? Are you ready to surrender yourself? Might be many times when you look up back, what all happened in your life, you might feel like that it's not worth living. ನೀನು ನಿನ್ನ ಕಳೆದ ಜೀವನಗಳನ್ನು ಹಿಂದೆ ತಿರುಗಿ ನೋಡುವುದಾದರೆ ನನ್ನ ಜೀವನವು ಆತಕ್ಕೂ ಪ್ರಯೋಜನವಲ್ಲದ್ದಾಗಿದೆ ಎಂದು ನೀನು ಅಂದುಕೊಂಡಿರಬಹುದು ಮೈಟ್ ಬಿ ಪೀಪಲ್ ಅರೌಂಡ್ ಯು ನಿನ್ನ ಸುತ್ತಮುತ್ತಲಲ್ಲಿರುವಂತಹವರು ನಿನ್ನ ಕುರಿತಾಗಿ ಕೆಟ್ಟದಾದ ರೀತಿಯಲ್ಲಿ ಹೇಳಿಕೊಂಡಿರಬಹುದು ಮಟ್ ಟೇಸ್ಟೆಡ್ ಇನ್ ಯರ್ ಲೈಫ್ ನೀನು ನಿನ್ನ ಜೀವನದಲ್ಲಿ ಒಳ್ಳೆಯವುಗಳನ್ನು ರುಚಿ ನೋಡದೆ ಇದ್ದಿರಬಹುದು ಬಟ್ ಟುಡೇ ಆದರೆ ಇವತ್ತು ಗಾಡ್ ಇಸ್ ಇನ್ವೈಟಿಂಗ್ ಯು ಫಾರ್ ವಿಕ್ಟೋರಿಯಸ್ ಲೈಫ್ ದೇವರು ನಿನ್ನನ್ನು ಆಹ್ವಾನಿಸ್ತಾನೆ ಒಂದು ಜಯದ ಗಾಡ್ ಇಸ್ ಇನ್ವೈಟಿಂಗ್ ಯು ಫಾರ್ ದ ಲೈಫ್ ಫಿಲ್ಡ್ ವಿತ್ ದ ಜಾಯ್ ಆಫ್ ಗಾಡ್ ನಿನ್ನನ್ನು ಕರ್ತನು ಆಹ್ವಾನಿಸ್ತಾನೆ ಒಂದು ನೂತನ ಸಂತೋಷದಲ್ಲಿ ಜೀವನ ಮಾಡುವುದಕ್ಕಿ ವಾಂಟ್ಸ್ ಟು ಟ್ರಾನ್ಸ್ಫಾರ್ಮ್ ಯು ಫ್ರಮ್ ಇನ್ಸೈಡ್ ನಿನ್ನ ಆತನಿಗೆ ಆತನು ಬಯಸ್ತಾನೆ ನಿನ್ನ ಅಂತರಂಗವನ್ನು ಆರ್ ವಿಲ್ಲಿಂಗ್ ಟು ಎಕ್ಸೆಪ್ಟ್ ಇನ್ ದಿಸ್ ವಂಡರ್ಫುಲ್ ಡೇ ಈ ದಿನದಲ್ಲಿ ಈ ದಿನವನ್ನು ನೀನು ಸ್ವೀಕರಿಸಿಕೊಳ್ಳಿಕ್ಕೆ ಒಪ್ಪಿಕೊಳ್ಳುತ್ತೀಯೋ ಇಫ್ ಯು ಓಪನ್ ಹಾರ್ಟ್ ನಿನ್ನ ಹೃದಯವನ್ನು ತೆರೆದರೆ ಬೈಬಲ್ ಸೈಸ್ ಇನ್ ಚಾಪ್ಟರ್ ತ್ರೀ ಟ್ವೆಂಟಿ ದೇವರ ವಾಕ್ಯವು ಹೇಳುತ್ತದೆ ಪ್ರಕಟಣೆಯ ಗ್ರಂಥ ಚಾಪ್ಟರ್ ಟ್ವೆಂಟಿ ಮೂರನೇ ಅಧ್ಯಾಯ ಇಪ್ಪತ್ತನೆಯ ವಚನದಲ್ಲಿ ಹೇಳಲ್ಪಡುತ್ತದೆ ಐ ಆಮ್ ನಾಕಿಂಗ್ ಅಟ್ ದ ಡೋರ್ಸ್ ಆಫ್ ಯು ಹಾರ್ಟ್ ನಾನು ನಿಮ್ಮ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ ಇಫ್ ಯು ಓಪನ್ ಯರ್ ಐ ವಿಲ್ ಕಮ್ ಇನ್ ಸೈಡ್ ಲೀವ್ ನೀನು ತೆರೆಯುವುದಾದರೆ ನಾನು ಒಳಗೆ ಬಂದು ವಾಸ ಮಾಡುತ್ತೇನೆ ಎಕ್ಸ್ಪೆಕ್ಟಿಂಗ್ ಟು ವರ್ಡ್ ದೇವರು ಎದುರು ನೋಡುತ್ತಾನೆ ಆತನ ವಾಕ್ಯವನ್ನು ನೀನು ಸ್ವೀಕರಿಸಿಕೊಳ್ಳಬೇಕೆಂದು ಔಟ್ಸ್ಟ್ರೆಸ್ ದೇವರು ನಿನ್ನನ್ನು ಎದುರು ನೋಡುತ್ತಾನೆ ನೀನು ಆತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳಸ್ ಎಲ್ಲವೂ ಮುಖ್ಯವಾದದ್ದು ಅಂತ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನ್ ನಂಬಬೇಕು ಅಷ್ಟೇ ಆ್ಯಂಡ್ ಯು ನೀಡ್ ಟು ರಿಸೀವ್ ಇಸ್ ಫರ್ಸ್

there are people watching me right now you want to give up so many evil habits but you are slave to those habits but this wonderful day i am speaking our life in the name of jesus god is going to set you free if you come to him ಜನಗಳು ನೋಡುತ್ತಿರುವಲ್ಲಿ ನೀನು ಅನೇಕ ಕೆಟ್ಟ ದುಷ್ಟ ಕಾರ್ಯಗಳಲ್ಲಿ ನೀನು ಗುಲಾಮತನದಲ್ಲಿ ಇದ್ದಿರಬಹುದು ಆದರೆ ಇಂದು ಕರ್ತನಿಗೆ ನಿನ್ನ ಅರ್ಪಿಸುವುದಾದರೆ ನಿನ್ನಲ್ಲಿ ಶ್ರೇಷ್ಠವಾದ ಕಾರ್ಯಗಳನ್ನು ಕರ್ತನು ಮಾಡುವುದನ್ನು ನೀನು ಕಾಣುತ್ತೀನಿ ಟುಡೇ ಗಾಡ್ ಇಸ್ ಆಫ್ ವಿಚ್ ಆಫ್ ಆಫ್ ಕರ್ಸಸ್ ಸಿನ್ ವಿಚ್ರ್ ಲೈಫ್ ಈ ದಿನದಲ್ಲಿ ಎಲ್ಲ ಮಾಟ್ಯ ಮಂತ್ರದ ಮಡಿಕೆ ಕುಡಿಕೆಗಳ ಶಕ್ತಿಗಳಿಂದ ನಿನ್ನನ್ನು ದೇವರು ಬಿಡುಗಡೆ ಮಾಡುವ ಆತನಾಗಿರುತ್ತಾನೆ ಸೊ

ತಂದೆಯಾದ ದೇವರೇ ಐ ಕಮ್ ಟು ಯು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ನೇಮ್ ಆಫ್ ಜೀಸಸ್ ಹೆಸರಿನಲ್ಲಿ ಐ ಬಿಲೀವ್ ನಾನು ನಂಬುತ್ತೇನೆ ಯು ಕ್ರಿಯೇಟೆಡ್ ದ ಯೂನಿವರ್ಸ್ ನೀನೇ ವಿಶ್ವವನ್ನು ಸೃಷ್ಟಿ ಮಾಡಿದ್ದಿ ಯು ಕ್ರಿಯೇಟೆಡ್ ಮೀ ಇನ್ ಯುವರ್ ಇಮೇಜ್ ನೀನು ನಿನ್ನ ಸ್ವಾರೂಪದಲ್ಲಿ ನನ್ನನ್ನು ಸೃಷ್ಟಿ ಮಾಡಿದ್ದಿ ಐ ಎಮ್ ಅ ಸೀನರ್ ನಾನು ಪಾಪಿ ಯು ಕೇಮ್ ಡೌನ್ ಟು ದಿಸ್ ವರ್ಲ್ಡ್ ನೀನು ಈ ಲೋಕದಲ್ಲಿ ಬಂದಿ ಟು ಶೆಡ್ ಬ್ಲಡ್ ಫಾರ್ ಮೈ ಸಿನ್ಸ್ ನನ್ನ ಪಾಪಗಳಿಗಾಗಿ ನಿನ್ನ ರಕ್ತವನ್ನೇ ತ್ಯಾಗ ಮಾಡಿ ಯು ಆರ್ ಬರೀಡ್ ನೀನು ಸಮಾಧಿ ಮಾಡಲ್ಪಟ್ಟಿ ಆನ್ ದ ಡೇ ಯು ರೋಸ್ ಅಗೇನ್ ಮತ್ತು ಮೂರನೇ ದಿವಸದಲ್ಲಿ ತಿರುಗಿ ಎದ್ದು ಬಂದಿ ಫಾದರ್ ಗಾಡ್ ತಂದೆಯಾದ ದೇವರೇ ನೇಮ್ ಆಫ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಐ ಥ್ಯಾಂಕ್ ಯು ಕೃತಜ್ಞತೆಗಳನ್ನು ಕೃತಗಳನ್ನು ಫಾರ್ ಗಿವಿಂಗ್ ಮೈ ಸಿನ್ಸ್ ದಯವಿಟ್ಟು ನನ್ನ ನನಗೆ ಥ್ಯಾಂಕ್ ಯು ಫಾರ್ ಪಾಪಗಳ್ ಮಿ ಆಸ್ ಯೋರ್ ಸನ್ ಅಂಡ್ ಡಾಟರ್ ನಿನ್ನ ಮಗನಾಗಿ ಮಗಳಾಗಿ ನನ್ನ ಸ್ವೀಕರಿಸಿಕೊಂಡದಕ್ಕಾಗಿ ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಐ ಕಮಿಟ್ ಮೈ ಲೈಫ್ ಇನ್ ಟು ಯೋರ್ ಹ್ಯಾಂಡ್ಸ್ ನಾನು ನನ್ನ ಜೀವನವನ್ನೇ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇನೆ ಜೀಸಸ್ನೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹಮೆನ್ ಹಮೆನ್